ನರ ದೌರ್ಬಲ್ಯತೆ, ಕೈಕಾಲು ಜೋಮು ಹಿಡಿಯುವ ಸಮಸ್ಯೆ, ಪಿತ್ತಜನ್ಯ ವಿಕಾರದಿಂದ ಅವುಗಳ ಶಕ್ತಿ, ನರು ಸೆಲ್ಸ್ಗಳ ಶಕ್ತಿ ಕಮ್ಮಿ ಆಗುತ್ತೆ. ನರಗಳಿಲ್ಲಾಂದ್ರೆ ಮುಗಿತು, ಏನೂ ಇಲ್ಲ, ಮನುಷ್ಯನ ಜೀವನನೇ ಇಲ್ಲ. ಇಂತಹ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ. ಎಣ್ಣೆ ಅಂದ್ರೂ ವಿಷ, ಈಗ ಪ್ಯಾರಾಫಿನ್ ವೇಸ್ಟೇಜ್, ಪೆಟ್ರೋಲ್ ವೇಸ್ಟೇಜ್ ಅನ್ನ ಎಣ್ಣೆ ಅಂತ ಹೇಳ್ಬಿಟ್ಟು ಮಾರ್ತಾರೆ. ಅದನ್ನು ತಿಂದ್ರೆ ಎಲ್ಲಿ ನರಗಳಿಗೆ ಶಕ್ತಿ ಬರಬೇಕು? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರ, ಇವತ್ತಿನ ಸಂಚಿಕೆಯಲ್ಲಿ ನರ ದೌರ್ಬಲ್ಯತೆ, ಕೈಕಾಲು ಜೋಮು ಹಿಡಿಯುವ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಯಾಕೆ ಈ ನರ ದೌರ್ಬಲ್ಯತೆ ಬರ್ತದೆ, ಕೈಕಾಲು ಯಾಕೆ ಜೋಮು ಹಿಡಿತದೆ ಅನ್ನೋದನ್ನು ನೋಡೋದಾದರೆ, ಬಹಳ ಮುಖ್ಯವಾಗಿ ಇಂತಹ ಸಮಸ್ಯೆಗಳಿಗೆ ವಾತ ಮತ್ತು ಪಿತ್ತ ವಿಕಾರಗಳು ಕಾರಣ ಅಂತ ಹೇಳಬಹುದು. ಪಿತ್ತದಿಂದ ಆಂತರಿಕವಾದ ಸಮಸ್ಯೆಗಳು ಅಂದರೆ ನರ್ವ್ ಸೆಲ್ಸ್ಗಳು, ನ್ಯೂರಾನ್ಸ್ಗಳಂತ ಏನು ಹೇಳ್ತಾವಲ್ಲ, ಪಿತ್ತಜನ್ಯ ವಿಕಾರದಿಂದ ಅವುಗಳ ಶಕ್ತಿ, ನರ್ವ್ ಸೆಲ್ಸ್ಗಳ ಶಕ್ತಿ ಕಮ್ಮಿ ಆಗುತ್ತೆ. ನರ್ವ್ ಸೆಲ್ಸ್ಗಳ ಸಮೂಹವೇ ನಾಡಿ ವ್ಯವಸ್ಥೆ ಅಲ್ವಾ? ಸುಮಾರು 72,000 ನಾಡಿಗಳ ಜಾಲ ಈ ಶರೀರದಲ್ಲಿದೆ. ಅದು ಭಾಳ ವಿಶೇಷವಾಗಿರ್ತಕ್ಕಂಥ ಸಂಚಾರ ವ್ಯವಸ್ಥೆಯನ್ನು, ಸಂವೇದನಾ ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಕಾರ್ಯಪ್ರವೃತ್ತಿಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ. ನರಗಳ ವ್ಯವಸ್ಥೆಯಿಂದನೇ ನಮಗೆ ಶರೀರದಲ್ಲಿ ಏನೇನು ನಡಿಬೇಕು, ಏನೇನು ನಡಿಬಾರ್ದು ಅಂತಕ್ಕಂಥ ಪ್ರಕ್ರಿಯೆಗಳು, ಕ್ರಿಯೆಗಳು ಇವೆಲ್ಲ ನರಗಳ ವ್ಯವಸ್ಥೆಯಲ್ಲೇ ನಿಗದಿ ಆಗೋದು. ನಾನು ಕಣ್ಣು ತೆಗಿಬೇಕು, ಕಣ್ಣು ಮುಚ್ಚಬೇಕು, ಮಾತಾಡಬೇಕು, ಮಾತಾಡಿದ್ದು ಧ್ವನಿ ನಿಮಗೆ ಕೇಳಿಸ್ಬೇಕು, ಆಮೇಲೆ ನಾನು ಕೈ ಎತ್ತಬೇಕು, ಕಾಲು ಎತ್ತಬೇಕು, ಊಟ ಮಾಡಬೇಕು, ತಿಂದಿದ್ದು ಜೀರ್ಣ ಆಗಬೇಕು, ವಿಚಾರ ಮಾಡಬೇಕು, ನಿದ್ದೆ ಮಾಡಬೇಕು, ಎದ್ದೇಳಬೇಕು, ಏನೇ ನಡಲಿ ನರಗಳ ವ್ಯವಸ್ಥೆ ಬಹಳ ಮುಖ್ಯ. ನರಗಳಿಲ್ಲಾಂದರೆ ಮುಗೀತು, ಏನೂ ಇಲ್ಲ, ಮನುಷ್ಯನ ಜೀವನನೇ ಇಲ್ಲ. ಅದಕ್ಕೆ ಮನುಷ್ಯನಿಗೆ ನರಮಾನವ ಅಂತ ಕರೀತಾರೆ, ಮಾಂಸ ಮಾನವ ಅಂತ ಕರೆಯೋದಿಲ್ಲ. ಮನುಷ್ಯ ನರಗಳ ಚೈತನ್ಯವನ್ನು ಗಟ್ಟಿಯಾಗಿಟ್ಕೊಳ್ಬೇಕು. ಹಾಗಾಗಿ ಈ ನರಗಳಲ್ಲಿ ಚೈತನ್ಯ ಕಮ್ಮಿ ಆಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣನೇ ಪಿತ್ತವಿಕಾರ. ನರಗಳಲ್ಲಿ ಚೈತನ್ಯ ಕಮ್ಮಿ ಆದರೂ ಕೂಡ ಈ ಸಮಸ್ಯೆಗಳು ಬರ್ತವೆ. ಇನ್ನು ವಾತವಿಕಾರದಿಂದ ನರನಾಡಿಗಳಲ್ಲಿ ರುಕ್ಷತೆ ಉಂಟಾಗುತ್ತೆ, ಹಾರ್ಡ್ನೆಸ್ ಸೃಷ್ಟಿಯಾಗುತ್ತೆ. ಆ ಹಾರ್ಡ್ನೆಸ್ಸಿಂದನೂ ಕೂಡ ನರ ದೌರ್ಬಲ್ಯತೆ, ಕೈಕಾಲು ಜೋಮು ಈ ಥರದ್ದೆಲ್ಲ ಸಮಸ್ಯೆಗಳು ಬರ್ತವೆ. ಹಾಗಿದ್ದರೆ ಈ ಪಿತ್ತಜನ್ಯವಾಗಿ ವಾತಜನ್ಯವಾಗಿ ವಿಕಾರಗಳು ಸೃಷ್ಟಿಯಾಗಲಿಕ್ಕೆ ಕಾರಣಗಳೇನು? ಪಿತ್ತ ಮತ್ತು ವಾತ ಹೆಚ್ಚಾಗಲಿಕ್ಕೆ ಕಾರಣ ಏನು? ಪಿತ್ತ ಹೆಚ್ಚಾಗಲಿಕ್ಕೆ ಸ್ನಿಗ್ಧ ಆಹಾರಗಳ ಸೇವನೆಯ ಕೊರತೆ, ವಾತ ಹೆಚ್ಚಿಗೆ ಆಗಲಿಕ್ಕಿನ್ನೂ ಕೂಡ ಆ ಸ್ನಿಗ್ಧ ಆಹಾರ ಸೇವನೆಗಳ ಕೊರತೆ, ಜೊತೆಗೆ ಅಭ್ಯಂಗರಹಿತವಾಗಿರ್ತಕ್ಕಂಥ ಜೀವನ. ಅಭ್ಯಂಗ ಅಂದ್ರೇನು? ಮಸಾಜ್. ನಮ್ಮ ಪೂರ್ವಜರನ್ನು ನೀವು ನೋಡ್ರಿ, ಗೊತ್ತಾಗ್ತದೆ ಅವರೆಲ್ಲ ತಿಂಗಳಿಗೊಮ್ಮೆ ಆದರೂ ಮೈ ತುಂಬ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ, ಎಷ್ಟೇ ಬಡವರಿದ್ದರು. ಒಂದು ರೂಢಿ ಇತ್ತು, ತವರು ಮನೆಗೆ ಮಗಳು ಬಂದರೆ ಎಷ್ಟೇ ಬಡವರಿದ್ದರು ತಲೆಗೆ ಎಣ್ಣೆ ಸ್ನಾನ ಮಾಡಿಸೋದು, ಒಂದು 5 ರೂಪಾಯಿದ 10 ರೂಪಾಯಿದ ಬಳೆ ಇಡಿಸೋದು. ಅಷ್ಟು ತಾಯಿ ಮನೇಲಿ ಸಿಕ್ಕರೆ ಸಾಕು, ಹೆಣ್ಮಕ್ಳಿಗೆ ಭಾಳ ಖುಷಿ. ಆಗಿನ ಜನನ ಹಂಗಿತ್ತು, ಆಗಿನ ಜನ ಸಿಂಪಲ್, ದುಡ್ಡು ಖರ್ಚು ಮಾಡ್ದೇ ಆನಂದವಾಗಿರ್ತಿದ್ರು. ಈಗ ಎಷ್ಟು ದುಡ್ಡಿದ್ರೂ ಆನಂದದ ಕೊರತೆ ಇದೆ, ಬಂಗಾರ ಇರ್ತಿರ್ಲಿಲ್ಲ ಆದರೂ ಆನಂದವಾಗಿರ್ತಿದ್ರು. ಅದಕ್ಕೆ ಜನಪದ ಗರತಿಯರು ತಮ್ಮ ಜನಪದ ಸಾಹಿತ್ಯದಲ್ಲಿ ಹಲವಾರು ಈ ಥರದ ತಾತ್ವಿಕ ಜನಪದ ಸಾಹಿತ್ಯವನ್ನು ಹೇಳಿರ್ತಕ್ಕಂಥ ನಾವು ಕಾಣಬಹುದು. ಬಂಗಾರ ತೊಟಗೊಂಡು
ಬಡವರ ಬೈ ಬ್ಯಾಡ ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಹೀಗೆ ಬಂಗಾರ ಅಲ್ಲ ಸ್ಥಿರ ನಿನಗೆ, ನಿನ್ನ ಮನಸ್ಸು, ಸ್ವಚ್ಛವಾದ ಮನಸ್ಸು ಬಹಳ ಮುಖ್ಯ ಅಂತ ಹೇಳ್ತಿದ್ರು. ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದೋ ಕೈಲಾಸ. ಇದನ್ನ ಅತ್ತೆಗೆ ಹೇಳೋದು ಈ ಒಂದು ಜನಪದ. ಅಂದರೆ ನಿನ್ನಂಗೆ ನಿನ್ನ ಮಗಳಂಗೆ ನಿನ್ನ ಸೊಸೆಯನ್ನು ನೋಡು, ಅದೇ ನಿನಗೆ ಕೈಲಾಸ ಅಂತ. ಹೀಗೆ ಹಿಂದಿನ ಜನ ಭಾಳ ಸಣ್ಣ ಪುಟ್ಟ ವ್ಯವಸ್ಥೆಯಲ್ಲೇ ಭಾಳ ಖುಷಿಯಾಗಿರ್ತಿದ್ರು. ಇವಾಗೆಲ್ಲ ರಿಮೋಟ್ ಬಂದಿದ್ರು, ಕಾರ್ ಬಂತು, ರಿಮೋಟ್ ಬಂತು, ಫ್ರಿಡ್ಜ್ ಬಂತು, ವಾಷಿಂಗ್ ಮಷಿನ್ ಬಂತು, ಸಂತೋಷ ಹೊರಟೋಯ್ತು. ಕೃತಕ ಜೀವನ, ಅವಾಗೆಲ್ಲ ನೈಸರ್ಗಿಕ ಜೀವನ ಇತ್ತು. ಅಭ್ಯಂಗ ಸ್ನಾನ ಮಾಡುತ್ತಿದ್ದರು. ಇವಾಗ ಅಭ್ಯಂಗ ಮಸಾಜೆ ಮಾಡಿಸಂಗಿಲ್ಲ, ಡಾಕ್ಟರ್ಗಳು ಹೇಳ್ಬಿಡ್ತಾರೆ ಎಣ್ಣೆ ಸ್ನಾನ ಮಾಡಿಸ್ಬೇಡ್ರಿ ಮಕ್ಕಳಿಗೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಮೂಗಲ್ಲಿ ಸಣ್ಣ ಮಕ್ಕಳಿಗೆಲ್ಲ ಮೂಗಲ್ಲಿ ಕಣ್ಣಲ್ಲಿ ಎಲ್ಲ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾರೆ ಕಿವಿಗೆ. ಈಗೆಲ್ಲ ಅದು ಹೋಯ್ತು, ನವರಂಧ್ರಗಳಿಗೆ ಎಣ್ಣೆ ಹಾಕ್ತಿದ್ರು. ಈ ರೀತಿ ಚಿಕಿತ್ಸೆಯಿಂದ ನರನಾಡಿಗಳು ಗಟ್ಟಿ ಇರ್ತಿದ್ರು. ಅವಾಗ ನೋಡ್ರಿ ನೀವು, ಒಂದು ಕೆಂಟಲ್ ಜೋಳನ ಆರಾಮಾಗಿ ಎತ್ತಿದ್ರು. ಯಾವಾಗ 2 ಕೆಜಿ ಎತ್ತಕ್ಕಾಗೋದಿಲ್ಲ ಮನುಷ್ಯರಿಗೆ, ಅಷ್ಟು ಗಟ್ಟಿ ಇರ್ತಿದ್ರಲ್ಲ, ಸ್ಥಿರತೆ ಇರ್ತಿರಲ್ಲ. ಅದನ್ನು ಹೊತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಹೋಗ್ತಿದ್ರು. ಸ್ಥಿರತೆ ಅದಕ್ಕೆ ಭಾಳ ಮುಖ್ಯ. ಆ ಸ್ಥಿರತೆ ಎಲ್ಲಿಂದ ಬಂತು? ನರಗಳ ಶಕ್ತಿಯಿಂದ ಸ್ಥಿರತೆ ಬರ್ತದೆ. ಅವಾಗ ಹಳೆ ಅಜ್ಜಿಯಂದ್ರೆ ನೋಡ್ರಿ, ಒಂದೇ ಒಂದು ವ್ಯವಸ್ಥೆಯಲ್ಲಿ ಕೂತಿರ್ತಿರು. ಹಿಂಗೆ ಕಾಲು ಮಡಚ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ತಾಸು ಗಟ್ಟಲೆ ಹಿಂಗೆ ಕುಂದಿರ್ತಿದ್ರು. ಇವಾಗ 2 ನಿಮಿಷ ನಾವು ಕುಂತ್ರೆ ಮುಗಿದೋಯ್ತು ನಮ್ಮ ಕತೆ, ಅಲ್ಲಿಗೆ ಅಲ್ಲೇ ಜೋಮ್ ಹಿಡ್ಕೊಂಡ್ಬಿಟ್ಟಿರ್ತದೆ ಕಾಲು ಕೈಯೆಲ್ಲ. ಒಂದೇನೋ ಕೆಲಸ ಮಾಡ್ಬೇಕಂದ್ರೆ ಒಂದು ಜಾಗದಲ್ಲಿ ಸರಿಯಾಗಿ ಕುಂತ್ರೆ ಸಾಕು, ಹಂಗೆ ಬೆಳಗ್ಗಿನ ಸಂಜೆವರೆಗೆ ಹಂಗೆ ಕೂರೋರು. ಹೊಲದಲ್ಲಿ ಕಳೆ ಕೀಳೋದು, ಹೊಲಕ್ಕೆ ಗೊಬ್ಬರ ಹಾಕೋದು ಅಥವಾ ಬಿತ್ತನೆ ಮಾಡೋದು, ಒಂದೇ ಸ್ಥಿತಿಯಲ್ಲಿ ಎಷ್ಟು ಬೆಳಗಿನ ಸಂಜೆವರೆಗೂ ಕೆಲಸ ಮಾಡೋರು. ಯಾವ ನರಗಳ ಸೆಳೆತ ಇರ್ತಿರಲ್ಲ, ಕೈಕಾಲು ಜೋಮ್ ಇರ್ತಿರಲ್ಲ, ಯಾಕಂದ್ರೆ ಪ್ರಕೃತಿ ದತ್ತವಾಗಿರ್ತಿದ್ರು. ಕಾಲಿಗೆ ಮಣ್ಣು ತಾಗ್ತಿತ್ತು, ಕಾಲಿಗೆ ಮಣ್ಣೇ ತಾಗತಿಲ್ಲ. ಎಲ್ಲಿ ನೋಡಿದ್ರೆ ಟೈಲ್ಸ್ ತಾಗತ್ತೆ, ಮೇಲೆ ನೋಡಿದ್ರೆ ಎ ಸಿ ತಾಗತ್ತೆ. ಹೆಂಗೆ ಜೀವನ? ಎಸಿಯಲ್ಲಿ ಓಡಾಡೋದು, ಟೈಲ್ಸಲ್ಲಿ ಓಡಾಡೋದು ಕೈಕಾಲು ಜೋಮು ನರ ದೌರ್ಬಲ್ಯತೆಗೆ ಪ್ರಧಾನ ಕಾರಣ. ಮಣ್ಣಿಲ್ಲ, ಮಣ್ಣು ಸ್ಪರ್ಶ ಇಲ್ಲ, ಎಣ್ಣೆ ಸ್ಪರ್ಶ ಇಲ್ಲ, ಮತ್ತೆಲ್ಲಿರ್ತದೆ ಮಣ್ಣು ಆರೋಗ್ಯ ನಮ್ಮ ಜೀವನದಲ್ಲಿ? ಮಣ್ಣಿನ ಸ್ಪರ್ಶ ಇಲ್ಲ, ಎಣ್ಣೆ ಸ್ಪರ್ಶ ಇಲ್ಲ, ಸೂರ್ಯನ ಬಿಸಿಲಿನ ಸ್ಪರ್ಶ ಅಂತೂ ಇಲ್ಲವೇ ಇಲ್ಲ. ಈ ಒಂದು ಕೊರತೆಯಿಂದ ಜೀವನದಲ್ಲಿ ಇಂತಹ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ. ಅದಕ್ಕೆ ಮನುಷ್ಯನ ಮೈಗೆ ಬಿಸಿಲು ತಾಗಬೇಕು, ಮಣ್ಣಿನ ಸ್ಪರ್ಶ ಆಗಬೇಕು, ಎಣ್ಣೆ ಸ್ನಾನ ಮಾಡಬೇಕು. ಇದರಿಂದ ನರ ದೌರ್ಬಲ್ಯತೆಗಳು ಬರುವುದಿಲ್ಲ, ಕೈಕಾಲು ಜೋಮಿನ ಸಮಸ್ಯೆ ಬರುವುದಿಲ್ಲ. ಎಣ್ಣೆ ಹಚ್ಕೊಂಡು ಮೈ ತುಂಬ ಏನ್ರಿ, ಒಂದು ತಾಸು ಎಳೆ ಬಿಸಿಲಲ್ಲಿ ನಿಂತ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ಯಾಕೆ ಬರುತ್ತೆ ಅಲ್ವಾ? ಸ್ವಲ್ಪ ವಾಕಿಂಗ್ ಮಾಡ್ರಿ ಮಣ್ಣಲ್ಲಿ, ಮಣ್ಣೇ ಇಲ್ಲ ಎಲ್ಲ ಕಡೆಗೆ ಟಾರ್ ರೋಡ್ಗಳು. ಸಿಟೀಲಿ ವಾಸ ಮಾಡೋರಂತೂ ಪಾಪ, ಅಯ್ಯಯ್ಯೋ ಭಾಳ ಬಡಪಾಯಿಗಳು ಸಿಟೀಲಿ ವಾಸ ಮಾಡೋರು. ಯಾಕೆಂದರೆ ಸರಿಯಾಗಿ ಮಣ್ಣಿಲ್ಲ, ಗಾಳಿ ಇಲ್ಲ, ನೀರು ಇದೇ ಸಂಪತ್ತು. ಸಂಪತ್ತು ಅಂದ್ರೇನು? ಏರ್ ಇಸ್ ಅ ಸಂಪತ್ತು, ಗಾಳಿ ಸಂಪತ್ತು, ಮಣ್ಣು ಸಂಪತ್ತು, ಆಕಾಶ ಸಂಪತ್ತು, ಸೂರ್ಯನ ಬಿಸಿಲು ಸಂಪತ್ತು. ಗೊತ್ತಿಲ್ಲ ಸಂಪತ್ತೆಲ್ಲಿದೆ ಅಂತ, ಏನೇನು ಸಂಪತ್ತು ಅಂತ ತಿಳ್ಕೊಂಡು ವಿಪತ್ತಿಗೊಳಗಾಗಿ ಇಂಥ ಕೈ ಜೋಮು ಕಾಲು ಜೋಮು, ಕುಂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂರೋಕ್ಕಾಗಲ್ಲ, ಇಂಥ ರೋಗಗಳಿಂದ ನರಳಾಡಿ ನರಳಾಡಿ ಸಾಯ್ತದೆ. ಅದಕ್ಕಾಗಿ ಇದೆಲ್ಲ ಪಿತ್ತ ವಿಕಾರ, ವಾತ ವಿಕಾರ ಬರಬಾರ್ದಂದ್ರೆ ಎಣ್ಣೆ ಮಸಾಜ್ ಮಾಡ್ಕೊಳ್ಬೇಕು, ಊಟದಲ್ಲಿ ತುಪ್ಪ ತಿನ್ಬೇಕು, ಹಾಲು ಮೊಸರು ಬೆಣ್ಣೆ ತುಪ್ಪ ತಿನ್ನಬೇಕು, ಪಂಚಾಮೃತ ಇದು. ಇದರಿಂದ ಪಿತ್ತ ಮತ್ತು ವಾತ ವಿಕಾರಗಳು ಬರೋದಿಲ್ಲ, ಅದು ಕೈಕಾಲು ಜೋಮಿನ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಆಗ್ತದೆ. ವಾತ ಮತ್ತು ಪಿತ್ತಜನ್ಯವಾಗಿಯೇ
ನರ ದೌರ್ಬಲ್ಯತೆ ಕೈಕಾಲು ಜೋಮ್ ಬರೋದು. ಅದಕ್ಕೆ ಸಮರ್ಪಕವಾಗಿ ಎಣ್ಣೆ, ಬೆಣ್ಣೆ, ಹಾಲು, ಮೊಸರು, ತುಪ್ಪ ಇವನ್ನೆಲ್ಲ ಬಳಸಬೇಕು. ಎಣ್ಣೆ ಅಂದರೂ ವಿಷ, ಈಗ ಪ್ಯಾರಪಿನ್ ವೇಸ್ಟೇಜ್, 200 ರೂಪಾಯಿ ಕೆ ಜಿ ಎಣ್ಣೆ ತರ್ತೀರ ಕಡಲೆಕಾಯಿ ಎಣ್ಣೆನ. ಎಣ್ಣೆ ತೆಗೆಸ್ಬೇಕು ಅಂದರೆ ಒಂದು 2-3 ಕೆ ಜಿ ಶೇಂಗಾ ಬೀಜ ಬೇಕು. 400 ರೂಪಾಯಿ, 350 ರೂಪಾಯಿ, 400 ರೂಪಾಯಿ ಶೇಂಗಾ ಕಾಳನ್ನು ಹಾಕಿ 200 ರೂಪಾಯಿಗೆ ಎಣ್ಣೆ ಕೊಡಲಿಕ್ಕಾಗುತ್ತಾ ಅಲ್ವಾ? ಏನು ಮಾಡ್ತಾರಂದರೆ ಆ ಎಣ್ಣೆ ಫ್ಲೇವರ್ ಹಾಕಿರ್ತಾರೆ, ಪೆಟ್ರೋಲ್ ವೇಸ್ಟೇಜನ್ನು ಎಣ್ಣೆ ಅಂತ ಹೇಳ್ಬಿಟ್ಟು ಮಾರ್ತಾರೆ. ಅದನ್ನು ತಿಂದರೆ ಎಲ್ಲಿ ನರಗಳಿಗೆ ಶಕ್ತಿ ಬರಬೇಕು? ಅದಕ್ಕೆ ಶುದ್ಧವಾಗಿರೋ ಗಾಣದ ಎಣ್ಣೆ ತಿನ್ನಿ, ಹಾಗೂ ನಾಟಿ ಹಸಿನ ತುಪ್ಪ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇವನ್ನೆಲ್ಲ ತಿನ್ನಿರಿ. ಮಸಾಜ್ ಮಾಡ್ಕೊಳ್ಳಿ. ಇವನ್ನೆಲ್ಲ ಮಾಡಿಕೊಂಡ್ರೆ ನಿಮಗೆ ಕೈಕಾಲು ಜುಮ್ಮಿನ ಸಮಸ್ಯೆ ಬರೋದಿಲ್ಲ. ಸಿರಿಧಾನ್ಯಗಳನ್ನು ತಿನ್ನಿರಿ. ಆಮೇಲೆ ನರ ದೌರ್ಬಲ್ಯತೆಗೆ ಹುರುಳಿ ಮತ್ತು ನವಣೆ ಮತ್ತು ಉದ್ದು ಈ ಮೂರನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಂಡು ಅದರ ಗಂಜಿ ಮಾಡ್ಕೊಂಡು ಕುಡೀರಿ. ಸೊಪ್ಪು ತರಕಾರಿಗಳನ್ನ ಯಥೇಚ್ಛವಾಗಿ ತಿಂತಾ ಬನ್ನಿ. ಇದರಿಂದ ಕೈಕಾಲು ಜೋಮು ನರ ದೌರ್ಬಲ್ಯತೆ ನಿವಾರಣೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದಕ್ಕೂ ಕಮ್ಮಿಯಾಗಿಲ್ಲ ಅಂತ ವಿಶೇಷವಾಗಿ ಆಯುರ್ವೇದದಲ್ಲಿ ಪಂಚಕರ್ಮ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತಾರೆ. ವಾತ ಪಿತ್ತ ವಿಕಾರಗಳನ್ನು ಅಲ್ಲಿ ಬಸ್ತಿ ಮತ್ತು ವಾಮನ ವಿರೇಚನ ಚಿಕಿತ್ಸೆಗಳ ಮೂಲಕ ಸರಿಪಡಿಸಿ ನಿಮ್ಮ ನರ ದೌರ್ಬಲ್ಯತೆ ಮತ್ತು ಕೈಕಾಲು ಜೋಮಿನ ಸಮಸ್ಯೆಗೆ ಶಾಶ್ವತ ಪರಿಹಾರನ ಕಂಡುಕೊಳ್ಬೋದು. ಆದ್ಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನ ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.